one and all. Every day may not be good, but there is something good in every day. As we all know that no program can be started without remembering the Almighty, the creator of the whole universe. Thank you.
ಮಕ್ಕಳ ಇದ್ದಲ್ಲ ಅದೇ ಪುಷ್ಕರ ಅವೆಲ್ಲಿ ಮಕ್ಕಳ ಮಿಸ್ ಅವನು ಇಲ್ಲೇ ಇರ್ತಾನೆ ಅವನೇ ನೀನು ಮರದ ಮೇಲೆ ಕೂತ್ಕೊಂಡು ಕುಹು ಕುಹು ಅಂತ ಕೂಗ್ತಾ ಇರ್ತಾನೆ ಕುಹು ಕುಹುನ ಅಂದ್ರೆ ಏನು ಮಕ್ಕಳ ಕುಹು ಕುಹು ಅಂದ್ರೆ ಅವರ ಭಾಷೆಯಲ್ಲಿ ಇಲ್ಲಿದ್ದೀನಿ ಬಾ ಅಂತ ಹೌದಾ ಸರಿ ಮಕ್ಕಳ ಅದೇ ನಿಮ್ಮೊಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು ಅದೇನಂದ್ರೆ ನಿಮಗೆ ಅದೇ ಚಿತ್ರಕಲೆ ಸ್ಪರ್ಧೆ ಇದೆಯಲ್ಲ ಆ ಸ್ಪರ್ಧೆಯಲ್ಲಿ ನಿಮಗೆ ಭಾಗವಹಿಸುವ ಅವಕಾಶ ಸಿಕ್ಕಿದೆ ಆ ಅವಕಾಶದಲ್ಲಿ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅವರೆಲ್ಲರೂ ಬಂದು ನನ್ನ ಹತ್ರ ಹೆಸರು ಕೊಡಿ ಸರಿನಾ ಆ ಚಿತ್ರಕಲೆ ಸ್ಪರ್ಧೆಯಲ್ಲಿ ಏನ್ ಚಿತ್ರ ಬಿಡಿಸ್ಬೇಕು ಅಂದ್ರೆ ಪ್ರಕೃತಿ ವರ್ಣಿತವಾದ ಚಿತ್ರಗಳನ್ನು ಬಿಡಿಸ್ಬೇಕು ಆ ಚಿತ್ರಕಲೆಯಲ್ಲಿ ಯಾರು ಉತ್ತಮವಾಗಿ ಬಿಡಿಸುತ್ತಾರೆಯೋ ಅವರಿಗೆ ನಗದು ಬಹುಮಾನದ ಜೊತೆಗೆ ನಿಮ್ಮ ಭಾವಚಿತ್ರ ಕೂಡ ಬರುತ್ತದೆ ಸರಿನಾ ಮಕ್ಕಳ ಸರಿ ಮಕ್ಕಳ ಎಲ್ಲರೂ ಸೇರ್ಕೊಳ್ಳಿ ಆದ್ರೆ ನಿಮ್ಗೆ ಬೇಕಾದ ವಸ್ತುಗಳೆಲ್ಲ ನೀವೇ ತರಬೇಕು ಸರಿನಾ ಚೆನ್ನಾಗಿದ್ದೀರಾ
ಬ್ರೇನ್ ಅವ್ರಿಗೆ ಬದುಕೇ ಇಲ್ಲ ಸ್ವಾಮಿ. ಸುಮ್ಕಿರಿ ಸ್ವಾಮಿ, ನಮ್ ಬದಕ್ತಾನೆ ಮತ್ತ ಏಷ್ ಮನಿನ ನೋಡಿಲ್ಲ, ಬರೀ ಅದ್ ಕೊಡ್ತೀನಿ ಇದ್ ಕೊಡ್ತೀನಿ ಅಂತ ಕಾಡ್ನೆಲ್ಲ ಕಡಿತಾ ಬಂದ್ರಿ. ಸಾವಿರಾರು ರೂಪಾಯಿ ನಮ್ ಕಾರ್ಡ್ನಾಗ ಬೇಡ ಹೇಳಿ ಯೋಚ್ ಮಾಡ್ಬಿಟ್ರಿ, ನೀವ್ ಇಲ್ಲಿ ಬರೋದೇ ಬೇಡ. ಹಂಗಲ್ಲ ತಾತ, ನಾವೇನ ಈ ಕಾರ್ಡ್ ಮುಚ್ಚು ಬಾಯಿ ಮತ್ತೆ ಮತ್ತೆ ಕಾರ್ಡ್ ಕರಿತೀನಿ ಅಂತ ಹೇಳ್ಬೇಡ.
ಬೆರಕೆ ಮಾಡುವ ಔಷಧಿ ಕಂಪನಿಗಳಿಗೆ ಔಷಧಿ ಸಸ್ಯಗಳನ್ನ ಕೊಡುವುದಿಲ್ಲ ಅಂತ
ನೋಡಿ ತೀರ್ಮಾನ ಮಾಡಿ ಮಾರಾಟ ಮಾಡಿದ್ರೆ ನಿಮಗೆ ಲಾಭ ಆಗುತ್ತೆ ದಯವಿಟ್ಟು ನೀ ವಿಷಯ ಈ ವಿಷಯಕ್ಕೆ ನೀವು ಇಲ್ಲಿ ಬರೋದೇ ಬೇಡ ಪುಷ್ಪರಾಜ್ ಬಾಯಿಲಿ ಪುಷ್ಪರಾಜ್ ನೋಡು ನಿಮ್ಮ ಅಪ್ಪ ನಿಮ್ಮ ಅಮ್ಮ ನಿಮ್ಮ ತಾತ ನಿಮ್ಮ ಅಜ್ಜಿ ಎಲ್ಲರೂ ಈ ಕಡೆ ಬೆಳೆಸೋಕೆ ಎಷ್ಟು ಅಪಾರವಾಗಿ ಅಪಾರವಾಗಿ ಮಾಡ್ತಿದ್ದಾರೆ ನೀನ್ ನಡೆದ್ರೆ ಇಡೀ ಕಾಡನ್ನೇ ಬೆಳಿತೀನಿ ಅಂತ ಹೇಳ್ತಿದ್ಯಲ್ಲ ಇಲ್ಲ ಇಲ್ಲ ಮೇಡಮ್ ನಿನ್ನ ಯಾವುದೇ ಕಾರಣಕ್ಕೂ ಕಾಡು ನಾಶ ಮಾಡುವ ಕಟುಕನಾಗುವುದಿಲ್ಲ ಈಗ ನನಗೆಲ್ಲ ಚೆನ್ನಾಗಿ ಅರ್ಥ ಆಯ್ತು ನನ್ನ ತಾತ ಅಜ್ಜಿ ಅಪ್ಪ ಅಮ್ಮನ ಹಾಗೆ ನಾನು ಪರಿಸರ ಪ್ರೇಮಿ ಆಗ್ತೀನಿ ಅಯ್ಯೋ ನನ್ನ ಮಗಿಗೆ ಈಗ ಬುದ್ಧಿ ಬಂದಂಗೆ ಕಾಣ್ತೈತೆ ಸರಿ ದಾರಿ ಯಾವಾಗಲೂ ಕಷ್ಟವಾಗೇ ಇರುತ್ತೆ ಅದೇ ತಪ್ಪ ದಾರಿ ಯಾವಾಗಲೂ ಸುಲಭವಾಗಿರುತ್ತೆ ಯಾವಾಗಲೂ ಅರ್ಥ ಸರಿ ದಾರಿನೇ ನಡಿಬೇಕು ಮಗ ಸರಿ ಅಜ್ಜಿ ಆಯ್ತು ನೀವು ಹೇಳ್ದಂಗೆ ಆಗ್ಲಿ ನೀ ನನ್ನ ಅವ್ವ ಕಣವ ನೀನು ಹೇಳ್ಕೊಟ್ಟಿದ್ದಾರೆ ನಡೀತಾ ಬಂದಿರೋದ್ರಿಂದನೇ ನಾವು ಕಾಡನ್ನ ಉಳಿಸಿ ಬೆಳೆಸಿರೋದ್ರಿಂದನೇ ಆದ್ಯಾವುದೇ ಕೂಡ ನಮ್ಮನ್ನು ಚಂದಾಗಿಟ್ಟಿದ್ದಾಳೆ ನೋಡಿ ಮಕ್ಕಳ ಈ ವಯಸ್ಸಲ್ಲೂ ಅಜ್ಜಿ ಎಷ್ಟು ಆರೋಗ್ಯವಾಗಿದ್ದಾರೆ ಇದಕ್ಕೆ ಏನ್ ಕಾರಣ ಹೇಳಿ ಕಾಡಲ್ಲಿ ಸಿಗೋ ಆಹಾರ ಆಹಾರದಲ್ಲಿ ಎಷ್ಟು ಪೋಷಕಾಂಶಗಳಿರುತ್ತಲ್ವಾ ಹಾಗಾಗಿ ಕಾಡನ್ನ ನಾಶ ಮಾಡಬೇಡಿ ಅಂತ ಕೇಳ್ಕೊತೀನಿ ಇನ್ನೊಂದು ಮುಖ್ಯ ವಿಷಯ ಏನ್ ಹೇಳಿ ಇಲ್ಲಿ ಅಲಂಕರಿಸಿರುವ ಎಲೆಗಳನ್ನು ನಾವು ಯಾವ ಸಸಿಗಳನ್ನು ನಾಶ ಮಾಡಿ ತಂದಿರುವುದಲ್ಲ ಗಾಳಿಗೆ ಚದುರಿ ಉದುರಿದ ಎಲೆಗಳನ್ನು ತಂದು ನಾವು ಅಲಂಕರಿಸಿರುವುದು ಹಾಗೆ ನೀವು ಸಹ ಸಸಿಗಳನ್ನು ನಾಶ ಮಾಡಬೇಡಿ ಆಯ್ತಾ ನಮಗೆ ಉಸಿರಾಡಲು ಗಾಳಿ ಮಳೆ ಬಿಸಿಲು ಬರಲು ಸಹಾಯವಾಗಿರೋ ಈ ವನರಾಶಿಗಳು ಜನಸಾಮಾನ್ಯರಿಗೆಲ್ಲ ಜೀವದಾನ ನೀಡಿರೋ ಈ ಕಾಡನ್ನು ಇನ್ನಾದರೂ ನಾವೆಲ್ಲ ರಕ್ಷಿಸೋಣ ಹೌದು ಜೊತೆಗೆ ಅರಣ್ಯ ದೇವತೆನೇ ನಮ್ಮ ದೇವರು ಅಂತ ತಿಳ್ಕೊಂಡಿರೋ ಈ ಕಾಡಿನ ಜನಗಳನ್ನು ಗೌರವಿಸೋಣ ಅವರವರಿಗೆ ತಕ್ಕ ಪುರಸ್ಕಾರ ದೊರೆಯುವಂತೆ ಏನಾದರೂ ಏರ್ಪಾಡು ಮಾಡೋಣ ಮುಂದಿನ ಯುವ ಪೀಳಿಗೆಗಳಿಗೆ ನಿಜವಾದ ವನ ಮಹೋತ್ಸವವನ್ನು ಗಿಡ ಚಿತ್ರಕಲೆಗಳಲ್ಲಿ ಅಲ್ಲದೆ ನೈಜವಾಗಿ ಗಿಡ ಮರಗಳನ್ನು ನೆಟ್ಟು ಅವುಗಳನ್ನು ಪೋಷಿಸುವುದರ ಮೂಲಕ ವನ ಮಹೋತ್ಸವವನ್ನು ಆರಂಭಿಸೋಣ ಹಾಗೆಯೇ ಗಿಡ ಮರಗಳನ್ನು ರಕ್ಷಿಸಿ ಪ್ರಾಮಾಣಿಕವಾಗಿ ಮಾಡೋಣ ನಂಗಿವತ್ತು ಬಹಳ ಖುಷಿ ಆಯ್ತೈತೆ ನಿಮ್ಮ ಹಾಗೆ ಪ್ರತಿಯೊಬ್ಬರು ಕಾಡನ್ನ ಉಳಿಸಿ ಬೆಳೆಸಿದ್ರೆ ಅದ್ಯಾವುದೇ ಕೂಡ ನಮ್ಮ ಜೀವ ಇರಗಂಟ ನಮ್ಮನ್ನ ಕಾಯ್ತಾಳೆ ಸರಿಯಾಗಿ ಅದೇ ಮಗ ಈ ಮನಸ್ಸಿನ ಕಾಯ್ದು ಕಾಪಾಡಿ ನಮ್ಮ ಮುಂದಿನ ಪೀಳಿಗೆಗೆ ದಾನ ಕೊಡ್ಬೇಕು ಉಸಿರಾಡಲು ಗಾಳಿಯಲ್ಲಿದೆ ಅಣ್ಣ ಭೂಮಿಯ ತಾಪವು ಹೆಚ್ಚಿದೆ ಅಣ್ಣ ಉಸಿರ
Thank you.
Trees are poems, the earth rides upon the sky. Every beginning has an ending. So let us end this wonderful program.